ಕಾಂಗ್ರೆಸ್ ಪಕ್ಷ ಪಂಚರಾಜ್ಯ ಚುನಾವಣೆಯಲ್ಲಿ ಸೋತ ನಂತರ ಕಾಂಗ್ರೆಸ್ ಮುಖಂಡರಿಗೆ ನಿದ್ರಾ ಹೀನತೆ ಕಾಡುತ್ತಿದೆ ಸಿದ್ದರಾಮಯ್ಯ ಹಿಟ್ ಅಂಡ್ ರನ್ ಆರೋಪ ಮಾಡುತ್ತಿದ್ದಾರೆ ಎಂದು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಹೇಶ್ ತೆಂಗಿನಕಾಯಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಅವರೆಂದು ಹುಬ್ಬಳ್ಳಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಐದು ರಾಜ್ಯಗಳಲ್ಲಿ ಕಾಂಗ್ರೆಸ್ ಸೋತ ನಂತರ ಮಾಡಲು ಕೆಲಸವಿಲ್ಲದೆ ಕಾಂಗ್ರೆಸ್ ಮೈ ಪರಚಿಕೊಳ್ಳುವ ಕಾರ್ಯವನ್ನ ಮಾಡುತ್ತಿದೆ ಎಂದು ಅಪಹಾಸ್ಯವನ್ನ ಮಾಡಿದ್ದಾರೆ ಕಾಂಗ್ರೆಸ್ ಗೆ ಒಂದು ಹೀನಾಯ ಸೋಲನ್ನ ಐದು ರಾಜ್ಯಗಳ ಕಂಡಂತ ಸಂದರ್ಭದಲ್ಲಿ ಕರ್ನಾಟಕದ ಕಾಂಗ್ರೆಸ್ ಇವತ್ತು ನಿದ್ರಾ ಹೀನತೆಗೆ ಜಾರಂತ ಸಂದರ್ಭ ಅದರ ಜೊತೆಗೆ ಗಲಭೆಗಳ ಸೃಷ್ಟಿ ಅಲ್ಪಸಂಖ್ಯಾತ ತುಷ್ಟೀಕರಣ ನೀತಿ ಇವನ್ನೆಲ್ಲವನ್ನ ಪ್ರಯತ್ನ ಮಾಡಿದ ಮೇಲೆ ಕೂಡ ಇವತ್ತು ಕಾಂಗ್ರೆಸ್ ಕೆಲಸ ಇದೆ ನಾವು ಬಿಜೆಪಿಯನ್ನ ಹಿಂದಿಕ್ಕಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮನೋಭಾವನೆಯಿಂದ ಸುಳ್ಳು ಆರೋಪಗಳನ್ನ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮತ್ತು ಡಿಕೆ ಶಿವಕುಮಾರ್ ಅವರು ನಿರಂತರ ಮಾಡುವ ಮುಖಾಂತರ ಜನರ ರಾಜ್ಯದ ಜನತೆ ಹಾದಿಯನ್ನು ಪ್ರಯತ್ನ ಮಾಡ್ತಾ ಇದ್ದಾರೆ ಇನ್ನು ಮುಂದುವರೆದು ಶಾಸಕ ಬಸನಗೌಡ ಯತ್ನಾಳ್ ಪಾಟೀಲ್ ಹೇಳಿಕೆ ಕುರಿತು ಮಾತನಾಡಿದ ಅವರು ಯತ್ನಾಳ್ ಕೇವಲ ಹೇಳಿಕೆ ನೀಡಿದ್ದಾರೆ ಆದರೆ ಕರ್ಗೆ ಅವರು ವಿಶೇಷ ಆಸಕ್ತಿ ತೋರಿಸಿದ್ದರು ಸಾಲು ಸಾಲು ಹಗರಣ ಮಾಡಿರುವ ಕೈ ನಾಯಕರಿಂದ ಭ್ರಷ್ಟಾಚಾರ ಪಾಠ ಕಲಿಯುವ ಅಗತ್ಯ ಬಿಜೆಪಿಗೆ ಇಲ್ಲ ಎಂದು ಚಾಟಿಯನ್ನ ಬೀಸಿದ್ದಾರೆ 9 ಲೈವ್ ನ್ಯೂಸ್ ಹುಬ್ಬಳ್ಳಿ